ವೆಲ್ಕಮ್ ಟು ಇಂಡಿಯನ್ ಜಿಯೋಗ್ರಫಿ ಕ್ಲಾಸ್ ಸೆವೆನ್ ಸೊ ಇವತ್ತು ನಾವು ಕ್ಲೈಮೇಟ್ ಆಫ್ ಇಂಡಿಯಾ ಅಂಡರ್ ನಲ್ಲಿ ಮೂರನೇ ಕ್ಲಾಸ್ ಮಾಡ್ತಾ ಇದ್ದೇವೆ ಸೊ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಸಮ್ಮರ್ ವಿಂಟರ್ ಸೀಸನ್ಸ್ ನಮ್ಮ ಇಂಡಿಯಾದಲ್ಲಿ ಸಮ್ಮರ್ ಮತ್ತೆ ವಿಂಟರ್ ಸೀಸನ್ಸ್ ಬಗ್ಗೆ ತಿಳ್ಕೊಳ್ಳೋಣ ಸೊ ಲಾಸ್ಟ್ ಟೂ ಕ್ಲಾಸಸ್ ನಾವು ಇಂಡಿಯನ್ ಕ್ಲೈಮೇಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಬಂದಿದ್ದೇವೆ ಫಸ್ಟ್ ಕ್ಲಾಸ್ ನಲ್ಲಿ ನಾವು ಇಂಡಿಯನ್ ಕ್ಲೈಮೇಟ್ ನೇಚರ್ ಬಗ್ಗೆ ತಿಳ್ಕೊಂಡಿದ್ದೀವಿ ಟೈಪ್ ಆಫ್ ಇಂಡಿಯನ್ ಕ್ಲೈಮೇಟ್ ಬಗ್ಗೆ ತಿಳ್ಕೊಂಡಿದ್ದೇವೆ ಲಾಸ್ಟ್ ಕ್ಲಾಸ್ ನಾವು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಇಂಡಿಯನ್ ಕ್ಲೈಮೇಟ್ ಬಗ್ಗೆ ತಿಳ್ಕೊಂಡಿದ್ದೇವೆ ಇವತ್ತಿನ ಕ್ಲಾಸ್ ನಲ್ಲಿ ಇಂಡಿಯನ್ ಕ್ಲೈಮೇಟಿಕ್ ಸೀಸನ್ಸ್ ಅನ್ನ ನೋಡ್ತೇವೆ ಸೊ ನಮ್ಮ ಇಂಡಿಯಾದಲ್ಲಿ ಬರ್ತಕ್ಕಂಥ ಡಿಫ್ರೆಂಟ್ ಸೀಸನ್ಸ್ ಯಾವುದೋ ಅದರ ನೇಚರ್ಸ್ ಏನು ಮತ್ತೆ ಫೀಚರ್ಸ್ ಏನು ಇದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ ಈಗ ಬೇಸಿಕ್ ಆಗಿ ಯಾವ್ಯಾವ ಸೀಸನ್ಸ್ ಅನ್ನ ನಾವು ನೋಡ್ತೇವೆ ಅಂತಂದ್ರೆ ಕೋಲ್ಡ್ ವೆದರ್ ಸೀಸನ್ ಆರ್ ವಿಂಟರ್ ಸೀಸನ್ ಹಾಟ್ ವೆದರ್ ಸೀಸನ್ ಆರ್ ಸಮ್ಮರ್ ಸೀಸನ್ ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್ ಆರ್ ರೈನಿ ಸೀಸನ್ ಅಂಡ್ ಸೀಸನ್ ಆಫ್ ರೀಟ್ರೀಟಿಂಗ್ ಮಾನ್ಸೂನ್ ಆರ್ ಕೂಲ್ ಸೀಸನ್ ಅಂದರೆ ಮೊದಲಿಗೆ ಚಳಿಗಾಲ ಸೆಕೆಂಡ್ ಬೇಸಿಗೆಗಾಲ ನೆಕ್ಸ್ಟ್ ನೈಋತ್ಯ ಮಾನ್ಸೂನ್ ಅಥವಾ ಮಳೆಗಾಲ ಫೋರ್ತ್ ಒಂದು ಬಂದು ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲ ಸೊ ಇಲ್ಲಿ ಮನ್ಸ್ ನಿಮಗೆ ವೇರಿ ಆಗುತ್ತೆ ಕೆಲವೊಂದು ಕಡೆ ಒಂದು ಒನ್ ಮಂತ್ ಒಂದು ಫಿಫ್ಟೀನ್ ಡೇಸ್ ಈ ತರ ವೇರಿ ಆಗುತ್ತೆ ಈಗ ಚಳಿಗಾಲ ಬಂದು ನಾವು ಡಿಸೆಂಬರ್ ಟು ಫೆಬ್ರವರಿ ನೋಡ್ತೇವೆ ನೆಕ್ಸ್ಟು ಬೇಸಿಗೆ ಕಾಲ ಬಂದು ಮಾರ್ಚ್ ಟು ಮೇ ಇರುತ್ತೆ ಕೆಲವೊಂದು ಕಡೆ ಮಾರ್ಚ್ ಟು ಜೂನ್ ಅಂತ ಕೂಡ ಕೊಟ್ಟಿರ್ತಾರೆ ಮಾರ್ಚ್ ಅಲ್ಲಿ ಸ್ಟಾರ್ಟ್ ಆಗಿ ಮೇ ತನಕ ಬೇಸಿಗೆ ಕಾಲ ಇರುತ್ತೆ ನೆಕ್ಸ್ಟ್ ನೈಋತ್ಯ ಮಾನ್ಸೂನ್ ಅಥವಾ ಮಳೆಗಾಲ ಬಂದು ಜೂನ್ ಟು ಸೆಪ್ಟೆಂಬರ್ ಇರುತ್ತೆ ನೆಕ್ಸ್ಟ್ ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲ ಅಂದರೆ ರಿಟ್ರೀಟಿಂಗ್ ಮಾನ್ಸೂನ್ ಸೀಸನ್ ಏನಿದೆ ಇದು ಅಕ್ಟೋಬರ್ ಟು ಡಿಸೆಂಬರ್ ಇರುತ್ತೆ ಇಲ್ಲಿ ನಿಮಗೆ ಸ್ಪೆಸಿಫಿಕ್ ಡೇಟ್ ಆರ್ ಸ್ಪೆಸಿಫಿಕ್ ಮಂತ್ ಅಷ್ಟು ಇಂಪಾರ್ಟೆಂಟ್ ಆಗೋದಿಲ್ಲ ಒಂದು ಆವರೇಜ್ ಐಡಿಯಾಲಜಿ ಇದ್ರೆ ನಿಮಗೆ ಸಾಕಾಗುತ್ತೆ ಈಗ ನಾವು ಈ ಸೀಸನ್ಸ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ ಸೊ ಫಸ್ಟ್ ಒನ್ ಬಂದು ವಿಂಟರ್ ಸೀಸನ್ ಇನ್ ಇಂಡಿಯಾ ಸೊ ವಿಂಟರ್ ಸೀಸನ್ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ ಸೊ ವಿಂಟರ್ ಸೀಸನ್ ಯಾವ್ಯಾವ ಮಂತ್ ಅಲ್ಲಿ ನೋಡ್ತೇವೆ ಅಂತಂದ್ರೆ ಯೂಶುವಲ್ ಆಗಿ ನವಂಬರ್ ಟು ಮಾರ್ಚ್ ಇಲ್ಲಿ ಮೆನ್ಷನ್ ಮಾಡಿದ್ದೇವೆ ಬಟ್ ಅದು ಆಕ್ಚುಯಲ್ ಆಗಿ ಚಳಿಗಾಲ ಜಾಸ್ತಿ ಬರುವಂತದ್ದು ಡಿಸೆಂಬರ್ ಟು ಫೆಬ್ರವರಿ ರೇಂಜಲ್ಲಿ ಜಾಸ್ತಿ ಬರುತ್ತೆ ಅದರಲ್ಲೂ ಜನವರಿ ಇಸ್ ದ ಕೋಲ್ಡೆಸ್ಟ್ ಮಂತ್ ಅಂದ್ರೆ ಜನವರಿನಲ್ಲಿ ಜಾಸ್ತಿ ಚಳಿ ಇರುತ್ತೆ ಸನ್ಸ್ ಅಪರ್ ಅಂಡ್ ಪಾತ್ ಇಸ್ ಟು ದ ಸೌತ್ ಆಫ್ ದ ಈಕ್ವೆಟರ್ ಸೊ ಸನ್ ಅಂದ್ರೆ ಸೂರ್ಯನ ಅಪರೆಂಟ್ ಪಾತ್ರ ಯಾವ ಕಡೆ ಇರುತ್ತೆ ಅಂದ್ರೆ ಸೌತ್ ಆಫ್ ದ ಈಕ್ವೇಟರ್ ಇರುತ್ತೆ ಕ್ಲಿಯರ್ ಸ್ಕೈ ಪ್ಲೆಸೆಂಟ್ ವೆದರ್ ಲೋ ಟೆಂಪರೇಚರ್ ಲೋ ಹ್ಯುಮಿಡಿಟಿ ಹೈ ರೇಂಜ್ ಆಫ್ ಟೆಂಪರೇಚರ್ ಕೂಲ್ ಅಂಡ್ ಸ್ಲೋ ನಾರ್ತ್ ಈಸ್ಟ್ ಟ್ರೇಡ್ ವಿಂಡ್ಸ್ ದೀಸ್ ಆರ್ ಆಲ್ ದ ಫೀಚರ್ಸ್ ಆಫ್ ವಿಂಟರ್ ಸೀಸನ್ ನೆಕ್ಸ್ಟ್ ದ ಡಯರ್ನಲ್ ರೇಂಜ್ ಆಫ್ ಟೆಂಪರೇಚರ್ ಎಸ್ಪೆಷಲಿ ಇನ್ ಇಂಟೀರಿಯರ್ ಪಾರ್ಟ್ಸ್ ಆಫ್ ದ ಕಂಟ್ರಿ ಈಸ್ ವೆರಿ ಹೈ ಸೊ ನೆಕ್ಸ್ಟ್ ನಾವಿವಾಗ ಟೆಂಪರೇಚರ್ ಇನ್ ವಿಂಟರ್ ಸೀಸನ್ ಬಗ್ಗೆ ತಿಳ್ಕೊಳ್ಳೋಣ ಅಂದ್ರೆ ವಿಂಟರ್ ಸೀಸನ್ ಅಲ್ಲಿ ಯಾವ ಯಾವ ರೀಜನ್ ಅಲ್ಲಿ ಟೆಂಪರೇಚರ್ ಯಾವ ರೇಂಜ್ ಅಲ್ಲಿ ಇರುತ್ತೆ ಅನ್ನೋದನ್ನ ದ ಐಸೋಥರ್ಮ್ ಆಫ್ ಟ್ವೆಂಟಿ ಡಿಗ್ರಿ ಸೆಲ್ಸಿಯಸ್ ರನ್ಸ್ ರಫ್ಲಿ ಪ್ಯಾರಲಲ್ ಟು ದ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಇಲ್ಲಿ ಫಸ್ಟ್ ವಾಟ್ ಈಸ್ ಐಸೋಥರ್ಮ್ ಸೊ ಐಸೋಥರ್ಮ್ ಅಂತಂದ್ರೆ ದೀಸ್ ಆರ್ ದ ಇಮ್ಯಾಜಿನರಿ ಲೈನ್ಸ್ ಜಾಯ್ನಿಂಗ್ ರೀಜನ್ಸ್ ವಿತ್ ಈಕ್ವಲ್ ಟೆಂಪರೇಚರ್ ಸೊ ನಿಮ್ಗೆ ಐಸೋಬಾರ್ ಐಸೋಥರ್ಮ್ ಈ ಟರ್ಮ್ಸ್ ಎಲ್ಲ ಏನಂತಂದ್ರೆ ಈಕ್ವಲ್ ಇರ್ತಕ್ಕಂಥದನ್ನ ಜಾಯಿನ್ ಮಾಡುವಂತ ಲೈನ್ಸ್ ಅಂದ್ರೆ ಇಮ್ಯಾಜಿನರಿ ಲೈನ್ಸ್ ಸೊ ಅದೇ ರೀತಿ ಐಸೋಥರ್ಮ್ ಅಂತಂದ್ರೆ ಇಮ್ಯಾಜಿನರಿ ಲೈನ್ಸ್ ಜಾಯ್ನಿಂಗ್ ರೀಜನ್ಸ್ ವಿತ್ ಈಕ್ವಲ್ ಟೆಂಪರೇಚರ್ ಸೊ ದ ಆಫ್ ಡಿಗ್ರಿ ಸೆಲ್ಸಿಯಸ್ ರನ್ಸ್ ರಫ್ಲಿ ಪ್ಯಾರಲಲ್ ಟು ದ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಸೊ ಟ್ರಾಪಿಕ್ ಆಫ್ ಕ್ಯಾನ್ಸರ್ ನಮ್ಮ ಇಂಡಿಯಾದಲ್ಲಿ ಪಾಸ್ ಆಗುತ್ತೆ ಅರೌಂಡ್ ಏಟ್ ಸ್ಟೇಟ್ಸ್ ನಲ್ಲಿ ಅದಕ್ಕೆ ಪ್ಯಾರಲಲ್ ಆಗಿ ಟ್ವೆಂಟಿ ಡಿಗ್ರಿ ಐಸೋಥಮ್ ಪ್ಯಾರಲಲ್ ಆಗಿ ಪಾಸ್ ಆಗುತ್ತೆ ರನ್ ಆಗುತ್ತೆ ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಈ ಐಸೋಥರ್ಮಿನ ಸೌತಿಗೆ ಸೌತ್ ಟೆಂಪರೇಚರ್ ಟ್ವೆಂಟಿ ಡಿಗ್ರಿ ಎಬೋ ಇರುತ್ತೆ ಹಿಯರ್ ದೇರ್ ಇಸ್ ನೋ ಡಿಸ್ಟಿಂಕ್ಟ್ಲಿ ಡಿಫೈನ್ಡ್ ವಿಂಟರ್ ವೆದರ್ ಸಮ್ ಪಾರ್ಟ್ಸ್ ಆಫ್ ಕೇರಳ ಅಂಡ್ ತಮಿಳುನಾಡು ಟಿಪಿಕಲಿ ಎಕ್ಸ್ಪೀರಿಯೆನ್ಸಸ್ ಟೆಂಪರೇಚರ್ಸ್ ನಿಯರ್ ತರ್ಟಿ ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ವಿಂಟರ್ ಸೀಸನ್ ಅಲ್ಲೂ ಕೂಡ ಈ ಸೌತ್ ಆಫ್ ಈ ಐಸೋ ತರ್ಮಿ ಏನ್ ರನ್ ಆಗುತ್ತೆ ಇದರ ಸೌತ್ ಪಾರ್ಟ್ ಅಂದ್ರೆ ನಮ್ಮ ಸೌತ್ ಇಂಡಿಯಾ ಈ ಕಡೆ ಎಬೋ ಟ್ವೆಂಟಿ ಡಿಗ್ರಿ ಸೆಲ್ಶಿಯಸ್ ಇರುತ್ತೆ ಅದರಲ್ಲೂ ಕೇರಳ ಮತ್ತು ತಮಿಳುನಾಡಿನಲ್ಲಿ ಟೆಂಪರೇಚರ್ ಅರೌಂಡ್ ತರ್ಟಿ ಡಿಗ್ರಿ ಸೆಲ್ಶಿಯಸ್ ಕೂಡ ಇರುತ್ತೆ North, the north mean temperatures are below 21 degrees Celsius and winter weather is distinct. So, now we will really have winter weather in North India. The mean minimum temperature is about 5 degrees Celsius over northwest India and 10 degrees Celsius over Gangtic Gangetic Plains. Drass Valley in Kashmir is the coldest place in India. The minimum temperature recorded at Drass Valley was minus 45 degrees Celsius in 1908. ಸೊ ಇದಿಷ್ಟು ಟೆಂಪರೇಚರ್ ಇನ್ ವಿಂಟರ್ ಸೀಸನ್ ಬಗ್ಗೆ ಇನ್ಫಾರ್ಮೇಶನ್ ಸೊ ನೆಕ್ಸ್ಟ್ ಬಂದು ಪ್ರೆಜರ್ಸ್ ಇನ್ ವಿಂಟರ್ ಸೀಸನ್ ಹೈಯರ್ ಪ್ರೆಷರ್ ಪ್ರಿವೇಲ್ಸ್ ಓವರ್ ಲಾರ್ಜ್ ಪಾರ್ಟ್ಸ್ ಆಫ್ ನಾರ್ತ್ ವೆಸ್ಟ್ ಇಂಡಿಯಾ ಡ್ಯೂ ಟು ಲೋ ಟೆಂಪರೇಚರ್ಸ್ ಕಪಲ್ಡ್ ವಿತ್ ಡೈವರ್ಜೆನ್ಸ್ ಇಂಡ್ಯೂಸ್ ಬೈ ದ ರೀಚ್ ಆಫ್ ಎಸ್ ಟಿ ಜೆ ಅಂದ್ರೆ ಸಬ್ ಟ್ರಾಪಿಕಲ್ ಜೆಟ್ ಸೊ ಇಲ್ಲಿ ಹೈ ಪ್ರೆಜರ್ ಬಂದು ನಾರ್ತ್ ವೆಸ್ಟ್ ಇಂಡಿಯಾ ಸೈಡ್ ಇರುತ್ತೆ ಪ್ರೆಜರ್ ಇಸ್ ಕಂಪರಿಟಿವ್ಲಿ ಲೋವರ್ ಇನ್ ಸೌತ್ ಇಂಡಿಯಾ ಸೌತ್ ಇಂಡಿಯಾದಲ್ಲಿ ಪ್ರೆಜರ್ ಕಡಿಮೆ ಇರುತ್ತೆ ನಾರ್ತ್ ಇಂಡಿಯಾದಲ್ಲಿ ಜಾಸ್ತಿ ಇರುತ್ತೆ

ಲಾಸ್ಟ್ ಕ್ಲಾಸ್ ನಲ್ಲಿ ನಾನು ಹೇಳಿದ್ದೇನೆ ನಾರ್ತ್ ವೆಸ್ಟ್ ಸೈಡ್ ಇಂದ ಬರುತ್ತೆ ರಾಜಸ್ಥಾನ್ ಪಂಜಾಬ್ ಮತ್ತೆ ಹರಿಯಾಣಗೆ ಮಳೆಯನ್ನ ಕೊಡುತ್ತೆ ಅಂತ ದ ಸ್ಪೆಲ್ ಆಫ್ ಫೈನ್ ವೆದರ್ ಓವರ್ ನಾರ್ತ್ ವೆಸ್ಟರ್ನ್ ಅಂಡ್ ನಾರ್ದರ್ನ್ ಇಂಡಿಯಾ ಇಸ್ ಬ್ರೋಕನ್ ಡ್ಯೂ ಟು ಇನ್ಫ್ಲೋ ಆಫ್ ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್ ದ ಇಂಟೆನ್ಸಿಫೈ ಓವರ್ ರಾಜಸ್ಥಾನ್ ಪಂಜಾಬ್ ಅಂಡ್ ಹರಿಯಾಣ್ ಅಂದ್ರೆ ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್ ಇಂದ ಮಳೆ ಆಗುವಂತದ್ದು ರಾಜಸ್ಥಾನ್ ಪಂಜಾಬ್ ಮತ್ತೆ ಹರಿಯಾಣಗೆ ಜಾಸ್ತಿ ಮಳೆ ಆಗುತ್ತೆ ದೆ ಮೂವ್ ಈಸ್ಟ್ ವರ್ಡ್ಸ್ ಅಕ್ರಾಸ್ ದ ಸಬ್ ಹಿಮಾಲಯನ್ ಬೆಲ್ಟ್ ಅಪ್ ಟು ಅರುಣಾಚಲ್ ಪ್ರದೇಶ್ ಅರುಣಾಚಲ್ ಪ್ರದೇಶ ಇದು ರೀಚ್ ಆಗುತ್ತೆ

ಜೊತೆಗೆ ಅರುಣಾಚಲ ಪ್ರದೇಶ ತನಕ ಇದು ಮೂವ್ ಆಗುತ್ತೆ ಈ ತರ ಮೂವ್ ಹಾಕ್ತಾ ಇದು ಫಾಗ್ ಕ್ರಿಯೇಷನ್ ಗೆ ರೀಸನ್ ಆಗುತ್ತೆ ಅಂದ್ರೆ ಫಾಗ್ ಅನ್ನ ಕ್ರಿಯೇಟ್ ಮಾಡುತ್ತೆ ಈ ಫಾಗ್ ಕ್ರಿಯೇಟ್ ಆಗಿದ್ರಿಂದ ಟೆಂಪರೇಚರ್ ಕೂಡ ಕಡಿಮೆ ಆಗುತ್ತೆ ಇದರಿಂದ ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್ ಇಂದ ಜೊತೆಗೆ ಈಗ ಫಾಗ್ ಕ್ರಿಯೇಟ್ ಆಗೋದ್ರಿಂದ ವಿಸಿಬಿಲಿಟಿ ಕಡಿಮೆ ಆಗುತ್ತೆ ವಿಸಿಬಿಲಿಟಿ ಕಡಿಮೆ ಆದಾಗ ಅದು ಟ್ರಾನ್ಸ್ಪೋರ್ಟೇಶನ್ಗೂ ತುಂಬಾ ಪ್ರಾಬ್ಲಮ್ ಆಗುತ್ತೆ ನೀವು ವಿಂಟರ್ ಸೀಸನ್ ಅಲ್ಲಿ ಡೆಲ್ಲಿಯನ್ನ ನ್ಯೂಸ್ ಅಲ್ಲಿ ತುಂಬಾ ನೋಡಬಹುದು ಕರೆಂಟ್ ಅಫೇರ್ಸ್ ಅನ್ನ ಸ್ಟಡಿ ಮಾಡ್ತಾ ಇದ್ರೆ ನೀವು ನೋಡ್ತಾ ಇರ್ತೀರಾ ತುಂಬಾ ಫಾಗ್ ಇರುತ್ತೆ ಕೆಲವೊಂದ್ಸರಿ ಬಿಲ್ಡಿಂಗ್ ಇಂದ ಆಚೆ ಬರ್ತಾ ಇರೋದಕ್ಕಾಗೋದಿಲ್ಲ ಸೊ ಅದು ಫಾಗ್ ಕ್ರಿಯೇಟ್ ಆದ್ರೆ ಅಷ್ಟು ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಇಟ್ ಕಾಸ್ ಇನ್ಕನ್ವೀನಿಯನ್ಸ್ ಇನ್ಕನ್ವಿನಿಯನ್ಸ್ ಫಾರ್ ದ ಟ್ರಾನ್ಸ್ಪೋರ್ಟೇಷನ್ ಸೊ ಇದಿಷ್ಟು ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್ ಬಗೆಗಿನ ಇನ್ಫಾರ್ಮೇಶನ್ ನೆಕ್ಸ್ಟ್ ಬಂದು ಟ್ರಾಪಿಕಲ್ ಸೈಕ್ಲೋನ್ಸ್ ಇನ್ ವಿಂಟರ್ ಸೀಸನ್ ಅಂದ್ರೆ ಟ್ರಾಪಿಕಲ್ ಸೈಕ್ಲೋನ್ಸ್ ವಿಂಟರ್ ಸೀಸನ್ ಅಲ್ಲಿ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅಂತ ದಿಸ್ ಇಸ್ ದ ಸೀಸನ್ ಆಫ್ ಲೀಸ್ಟ್ ಟ್ರಾಪಿಕಲ್ ಸೈಕ್ಲೋನ್ ಆಕ್ಟಿವಿಟಿ ಅಂದ್ರೆ ವಿಂಟರ್ ನಲ್ಲಿ ನಮ್ಗೆ ಮಳೆ ಆಗುವಂತದ್ದು ಕೇವಲ ಎರಡು ಪರ್ಸೆಂಟ್ ಮಾತ್ರ ಅಂದ್ರೆ ಕಡಿಮೆ ಮಳೆ ಆಗುತ್ತೆ ಅತಿ ಕಡಿಮೆ ಬೀಳುವಂತ ಅವಧಿ ಯಾವುದು ಅಂತಂದ್ರೆ

ಸ್ಟಾಂಪ್ಸ್ ಬಂದಾಗ ಅದು ತಮಿಳುನಾಡಿನಲ್ಲಿ ಜಾಸ್ತಿ ಮಳೆಯನ್ನು ತರುತ್ತೆ ಸಮ್ ಆಫ್ ದೆಮ್ ಕ್ರಾಸ್ ದ ಸದರ್ನ್ ಪೆನಿನ್ಸುಲಾ ಓವರ್ ದ ಅರೇಬಿಯನ್ ಸಿ ಸಮ್ ಸ್ಟಾಮ್ಸ್ ಒರಿಜಿನೇಟ್ ಇನ್ ದ ಅರೇಬಿಯನ್ಸಿ ಅಂಡ್ ಮೂವರ್ಡ್ಸ್ ಐದರ್ ನಾರ್ತ್ ಆರ್ ವೆಸ್ಟ್ ಸೊ ಟ್ರಾಪಿಕಲ್ ಸೈಕ್ಲೋನ್ಸ್ ನ ಆಕ್ಟಿವಿಟಿ ಆರ್ ಪರ್ಫಾರ್ಮೆನ್ಸ್ ವಿಂಟರ್ ಸೀಸನ್ ಅಲ್ಲಿ ಕಡಿಮೆ ಇರುತ್ತೆ ಚಳಿಗಾಲದಲ್ಲಿ ನಮಗೆ ಆಗುವಂತಹ ಮಳೆ ಕೇವಲ ಎರಡು ಪರ್ಸೆಂಟ್ ಮಾತ್ರ ಅತಿ ಕಡಿಮೆ ಬೀಳುವಂತ ಕಡಿಮೆ ಮಳೆ ಬೀಳುವಂತಹ ಅವಧಿ ಕೂಡ ಈ ವಿಂಟರ್ ಸೀಸನ್ನು

ಮಳೆಯನ್ನು ಉಂಟು ಮಾಡುತ್ತೆ ಯಾವ ತಿಂಗಳಲ್ಲಿ ಅಂತಂದ್ರೆ ಫಸ್ಟ್ ವೀಕ್ ಆಫ್ ನವೆಂಬರ್ ನಲ್ಲಿ ಜೊತೆಗೆ ಹೈಯೆಸ್ಟ್ ಸೀಸನಲ್ ರೈನ್ಫಾಲ್ ನಾವು ನೋಡುವಂಥದ್ದು ಅಕ್ಟೋಬರ್ ಟು ಡಿಸೆಂಬರ್ ನಲ್ಲಿ ಅರೌಂಡ್ ಸೆವೆಂಟಿ ಫೈವ್ ಸೆಂಟಿಮೀಟರ್ ರೈನ್ಫಾಲ್ ಆಗುತ್ತೆ ಮೋಸ್ಟ್ ಆಫ್ ಇಟ್ ಅಕ್ಕರ್ಸ್ ಅಲಾಂಗ್ ದ ಸೌತ್ ಈಸ್ಟರ್ನ್ ಕೋಸ್ಟ್ ಆಫ್ ತಮಿಳುನಾಡು ಅಂಡ್ ಅಡ್ಜಾಯನಿಂಗ್ ಪಾರ್ಟ್ಸ್ ಆಫ್ ಆಂಧ್ರ ಪ್ರದೇಶ್ ಸೊ ತಮಿಳುನಾಡು ಮತ್ತೆ ಆಂಧ್ರ ಪ್ರದೇಶ ಪಾರ್ಟ್ಸ್ ನಲ್ಲಿ ಜಾಸ್ತಿ ಮಳೆ ಆಗುತ್ತೆ ದೇರ್ ಆಫ್ಟರ್ ಇಟ್ ಗ್ರಾಜುಯಲಿ ಡಿಕ್ರೀಸಸ್ ಅಂದ್ರೆ ನಾನು ಅವಾಗ್ಲೇ ಹೇಳಿದಂಗೆ ಸೀಸನ್ ಇದು ಮುಂದೆ ಹೋಗ್ತಾ ಹೋಗ್ತಾ ಟ್ರಾಪಿಕಲ್ ಮಾನ್ಸೂನ್ ಕಡಿಮೆ ಆಗ್ತಾ ಬರುತ್ತೆ ದ ನಾರ್ತ್ ಈಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ ಆಲ್ಸೋ ಗೆಟ್ಸ್ ರೈನ್ಫಾಲ್ ಡ್ಯೂರಿಂಗ್ ವಿಂಟರ್ ಮಂತ್ಸ್ ಸೊ ಚಳಿಗಾಲದಲ್ಲಿ ನಾರ್ತ್ ಈಸ್ಟರ್ನ್ ಪಾರ್ಟ್ ಅಲ್ಲೂ ಕೂಡ ಸ್ವಲ್ಪ ಮಳೆ ಆಗುತ್ತೆ ಸೊ ಇದಿಷ್ಟು ಇನ್ಫಾರ್ಮೇಶನ್ ವಿಂಟರ್ ಸೀಸನ್ ಬಗ್ಗೆ ಇಲ್ಲಿ ಹೈಲೈಟೆಡ್ ಪಾಯಿಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಕ್ಸಾಮ್ ಓರಿಯೆಂಟೆಡ್ ಆಗಿ ಯಾವ್ದು ಅಂತಂದ್ರೆ ಅತಿ ಕಡಿಮೆ ಮಳೆ ಆಗುವಂತಹ ಸೀಸನ್ ಯಾವುದು ಅಂತಂದ್ರೆ ವಿಂಟರ್ ಸೀಸನ್ನು ಶೇಕಡಾ ಎರಡರಷ್ಟು ಮಾತ್ರ ಅಂದ್ರೆ ವಾರ್ಷಿಕ ಮಳೆ ಶೇಕಡಾ ಎರಡರಷ್ಟು ಮಾತ್ರ ಇರುತ್ತೆ ಈ ಟೈಮ್ ನಲ್ಲಿ ಅತಿ ಕಡಿಮೆ ಬೀಳುವ ಮಳೆ ಬೀಳುವಂಥ ಸೀಸನ್ ಕೂಡ ವಿಂಟರ್ ಸೀಸನ್ ಆಗಿರುತ್ತೆ ಜೊತೆಗೆ ಈ ಟೈಮ್ನಲ್ಲಿ ಸರಾಸರಿ ಟೆಂಪ್ರೇಚರ್ ಅಂದರೆ ಅವರೇಜ್ ಟೆಂಪ್ರೇಚರ್ ಎಷ್ಟಿರುತ್ತೆ ಅಂದರೆ ಟೆನ್ ಟು ಫಿಫ್ಟೀನ್ ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಜಮ್ಮು ಕಾಶ್ಮೀರ್ ಹಿಮಾಚಲ್ ಪ್ರದೇಶ್ ಈ ಕಡೆ ತುಂಬ ಕಡಿಮೆ ಇರುತ್ತೆ ಟೆಂಪ್ರೇಚರು ಬಟ್ ದಕ್ಷಿಣ ಭಾರತ ಅಂದರೆ ನಮ್ಮ ಸೌತ್ ಇಂಡಿಯಾದಲ್ಲಿ ಆವರೇಜ್ ಟೆಂಪರೇಚರ್ ಮೈಂಟೈನ್ ಆಗುತ್ತೆ ಅಂದರೆ ತುಂಬ ಕಡಿಮೆ ಏನಿರೋದಿಲ್ಲ ನಾರ್ಮಲ್ ಟೆಂಪ್ರೇಚರ್ ಅಬೌಟ್ ಟ್ವೆಂಟಿ ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಮತ್ತು ಕೋರಮಂಡಲ್ ಕೋಸ್ಟ್ ಏನಿದೆ ಇಲ್ಲಿ ಜಾಸ್ತಿ ಮಳೆ ಆಗುತ್ತೆ ಇನ್ನು ಮಿಕ್ಕಿದಂತೆ ನಮ್ಮ ಕರ್ನಾಟಕ ಮಧ್ಯಪ್ರದೇಶ ಆಂಧ್ರ ಪ್ರದೇಶ ಇಲ್ಲಿ ಕೂಲೆಸ್ಟ್ ಟೆಂಪರೇಚರ್ ಅಂದ್ರೆ ಸ್ವಲ್ಪ ತಂಪಾದ ಹವಾಮಾನ ಇರುತ್ತೆ ಇದಿಷ್ಟು ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ವಿಂಟರ್ ಸೀಸನ್ ಸೊ ನೆಕ್ಸ್ಟ್ ಬರುವಂತದ್ದು ಸಮ್ಮರ್ ಸೀಸನ್ ಇನ್ ಇಂಡಿಯಾ ಅಂದ್ರೆ ಬೇಸಿಗೆ ಕಾಲ ಇದು ಯೂಶುವಲ್ ಆಗಿ ಮಾರ್ಚ್ ಟು ಜೂನ್ ನಾವಿಲ್ಲಿ ಮೆನ್ಷನ್ ಮಾಡಿದ್ದೇವೆ ಕೆಲವೊಂದು ಕಡೆ ನಿಮ್ಗೆ ಇದನ್ನ ಮಾರ್ಚ್ ಟು ಮೇ ಅಂತ ಕೊಡ್ತಾರೆ ಅಂದ್ರೆ ಇದು ಮಾರ್ಚ್ ಮಿಡ್ ಅಂದ್ರೆ ಮಾರ್ಚ್ ಫಿಫ್ಟೀನ್ ಇಂದ ಮೇ ತನಕ ಇರುತ್ತೆ ಅಂತ ಕೂಡ ಕೆಲವೊಂದು ಕಡೆ ಮೆನ್ಷನ್ ಮಾಡ್ತಾರೆ ಹೈ ಟೆಂಪರೇಚರ್ ಅಂಡ್ ಲೋ ಹ್ಯುಮಿಡಿಟಿ ಆರ್ ದ ಚೀಫ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಸಮ್ಮರ್ ಸೀಸನ್ ನ ಚೀಫ್ ಕ್ಯಾರೆಕ್ಟರಿಸ್ಟಿಕ್ ಏನ್ ಅಂತಂದ್ರೆ ಹೈ ಟೆಂಪರೇಚರ್ ಮತ್ತೆ ಲೋ ಹ್ಯುಮಿಡಿಟಿ ಸಮಟೈಮ್ಸ್ ಸಮ್ಮರ್ ಸೀಸನ್ ಇಸ್ ರೆಫರ್ಡ್ ಆಸ್ ಪ್ರೀ ಮಾನ್ಸೂನ್ ಪೀರಿಯಡ್ ಅಂತ ಕರಿತೇವೆ ಅಂದ್ರೆ ಈ ಬೇಸಿಗೆ ಕಾಲವನ್ನು ನಾವು ಉಷ್ಣಾವಧಿ ಮತ್ತು ಮಾರುತಗಳ ಪೂರ್ವಾವಧಿ ಅಂತ ಕರಿತೇವೆ ಉಷ್ಣಾವಧಿ ಮತ್ತು ಮಾರುತಗಳ ಪೂರ್ವಾವಧಿ ಅಂತ ಕೂಡ ಕರಿತೇವೆ ಅಂದ್ರೆ ಪ್ರೀ ಮಾನ್ಸೂನ್ ಪೀರಿಯಡ್ ಅಂತ ಕರಿತೇವೆ ಈಗ ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ತಿಳ್ಕೊಳ್ತಾ ಹೋಗೋಣ ಫಸ್ಟ್ ನಾವು ಟೆಂಪರೇಚರ್ ಇನ್ ಸಮ್ಮರ್ ಸೀಸನ್ ಬಗ್ಗೆ ತಿಳ್ಕೊಳ್ಳೋಣ ಹೈ ಸನ್ಸ್ ಇನ್ಸೊಲೇಷನ್ ಡ್ಯೂ ಟು ಅಪರೆಂಟ್ ಮೂಮೆಂಟ್ ಆಫ್ ಸನ್ ಬಿಟ್ವೀನ್ ಈಕ್ವೆಟರ್ ಅಂಡ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಸೊ ಈ ಟೈಮ್ ನಲ್ಲಿ ಸೂರ್ಯನ ಕಿರಣಗಳು ನಮ್ಮ ಭಾರತದ ಮೇಲೆ ನೇರವಾಗಿ ಬೀಳುತ್ತೆ ಅದರಿಂದ ಟೆಂಪರೇಚರ್ ಜಾಸ್ತಿ ಇರುತ್ತೆ ದ ಸದರ್ನ್ ಪಾರ್ಟ್ಸ್ ಆಫ್ ಅ ಕಂಟ್ರಿ ಆರ್ ಡಿಸ್ಟಿಂಕ್ಟ್ಲಿ ವಾರ್ಮರ್ ಇನ್ ಮಾರ್ಚ್ ಅಂಡ್ ಏಪ್ರಿಲ್ ವೆರಾಸ್ ಇನ್ ಜೂನ್ ನಾರ್ತ್ ಇಂಡಿಯಾಸ್ ಹೈಯರ್ ಟೆಂಪರೇಚರ್ಸ್

ಅತಿ ಹೆಚ್ಚು ಉಷ್ಣಾಂಶ ಹೊಂದಿದ ಪ್ರದೇಶ ಅಂತ ನಾವು ಕರಿತೇವೆ ಯಾವುದು ಅಂತಂದ್ರೆ ರಾಜಸ್ಥಾನದ ಗಂಗಾನಗರ್ ಅರೌಂಡ್ ಫಿಫ್ಟಿ ಟೂ ಡಿಗ್ರಿ ಸೆಲ್ಸಿಯಸ್ ರೆಕಾರ್ಡ್ ಆಗಿದೆ ಇಲ್ಲಿ ಇನ್ ಜೂನ್ ಮ್ಯಾಕ್ಸಿಮಮ್ ಟೆಂಪರೇಚರ್ ಇನ್ ಪಂಜಾಬ್ ಅಂಡ್ ಹರಿಯಾಣ್ ಸೊ ಟಿಲ್ ಡೇಟ್ ದ ದೆಂಪರೇಚರ್ಸ್ ರೆಕಾರ್ಡೆಡ್ ಆರ್ ಫಿಫ್ಟಿ ಪಾಯಿಂಟ್ ಫೈವ್ ಡಿಗ್ರಿ ಸೆಲ್ಸಿಯಸ್ ಅಟ್ ಆಲ್ವಾರ್ ಆನ್ ಟೆಂತ್ ಮೇ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಅಂಡ್ ಫಿಫ್ಟಿ ಪಾಯಿಂಟ್ ಸಿಕ್ಸ್ ಡಿಗ್ರಿ ಸೆಲ್ಸಿಯಸ್ ಅಟ್ ಗಂಗಾನಗರ್ ಆನ್ ಫೋರ್ಟೀನ್ ಜೂನ್ ನೈನ್ಟೀನ್ ತರ್ಟಿ ಫೈವ್ ದ ಹೈಯೆಸ್ಟ್ ಟೆಂಪರೇಚರ್ಸ್ ಆರ್ ರೆಕಾರ್ಡೆಡ್ ಜಸ್ಟ್ ಬಿಫೋರ್ ದ ಆನ್ಸೆಟ್ ಆಫ್ ದ

ಸಡನ್ ಆಗಿ ಹೀಟ್ ಆಗುತ್ತೆ ಸಡನ್ ಆಗಿ ಕೂಲ್ ಆಗುತ್ತೆ ಈ ತರ ಸೊ ಏನಾಗುತ್ತೆ ಇಲ್ಲಿ ಯಾವ್ದಾವುದು ಕೋಸ್ಟಲ್ ರೀಜನ್ ಅಲ್ಲಿ ಇದೆ ಇಲ್ಲಿ ಮಾಡ್ರೇಟಿಂಗ್ ಮಾಡ್ರೇಟಿಂಗ್ ಎಫೆಕ್ಟ್ ಇರುತ್ತೆ ಮ್ಯಾಕ್ಸಿಮಮ್ ಸಮರ್ ಟೆಂಪ್ರೇಚರ್ ಆರ್ ಕಂಪರಿಟಿವ್ಲಿ ಲೋವರ್ ಸೊ ಲೋವರ್ ಟೆಂಪ್ರೇಚರ್ ಇರುತ್ತೆ ದ ಟೆಂಪರೇಚರ್ ಅಲಾಂಗ್ ದ ವೆಸ್ಟ್ ಕೋಸ್ಟ್ ಆರ್ ಕಂಪ್ಯಾರಿಟಿವ್ಲಿ ಲೋವರ್ ದಾನ್ ದೋಸ್ ಪ್ರಿವೇಲಿಂಗ್ ಆನ್ ದ ಈಸ್ಟ್ ಕೋಸ್ಟ್ ಡ್ಯೂ ಟು ಪ್ರಿವೇಲಿಂಗ್ ವೆಸ್ಟರ್ಲಿ ವಿಂಡ್ಸ್ ಸೊ ಅಂದ್ರೆ ವೆಸ್ಟ್ ಕೋಸ್ಟ್ ಅಲ್ಲಿ ಟೆಂಪರೇಚರ್ ಲೋ ಇರುತ್ತೆ ವೆನ್ ಕಂಪೇರ್ ಟು ಈಸ್ಟ್ ಕೋಸ್ಟ್ ಏನಕ್ಕೆ ಅಂತಂದ್ರೆ ಡ್ಯೂ ಟು ವೆಸ್ಟರ್ಲಿ ವಿಂಡ್ಸ್

ಹೀಟ್ ವೇವ್ ಅಂತಂದ್ರೆ ಅಬ್ನಾರ್ಮಲಿ ಹೈ ಟೆಂಪರೇಚರ್ ಎಕ್ಸ್ಪೀರಿಯೆನ್ಸ್ಡ್ ಬೈ ಅ ರೀಜನ್ ಅಂದರೆ ಆ ಅಲ್ಲಿ ಸಡನ್ ಆಗಿ ಟೆಂಪ್ರೇಚರ್ ರೈಸ್ ಆಗುತ್ತೆ ಸೊ ಈಗ ಸಿಕ್ಸ್ ಟು ಸೆವೆನ್ ಡಿಗ್ರಿ ಸೆಲ್ಸಿಯಸ್ ಇದ್ರೆ ಅದನ್ನ ಮಾಡ್ರೇಟ್ ಅಂತ ಕರಿತೇವೆ ಏಟ್ ಡಿಗ್ರಿ ಗಿಂತ ಮೋರ್ ಇದ್ರೆ ಸಿವಿಯರ್ ಹೀಟ್ ವೇವ್ ಅಂತ ನಾವು ಕರಿತೇವೆ ಸೊ ಆ ಥರ ಜಾಸ್ತಿ ಹೀಟ್ ವೇವ್ ಜನ್ರೇಟ್ ಆಗುವಂಥದ್ದು ಡೆವಲಪ್ ಆಗುವಂಥದ್ದು ರಾಜಸ್ಥಾನ್ ಪಂಜಾಬ್ ಮತ್ತು ಹರಿಯಾಣದಲ್ಲಿ ನಂತರ ಅದು ಉತ್ತರ ಪ್ರದೇಶ ಮತ್ತು ಬಿಹಾರ್ಗೆ ಮೂವ್ ಆಗುತ್ತೆ ದ ಸ್ಟ್ರಾಂಗ್ ನಾರ್ತ್ ವೆಸ್ಟರ್ಲಿ ವಿಂಡ್ಸ್

ದೆ ಲಾಸ್ಟ್ ದಿ ಲಾಸ್ಟ್ಲ್ ದನ್ಸೆಟ್ ಆಫ್ ಸೌತ್ ವೆಸ್ಟ್ ಮಾನ್ಸೂನ್ ಸೊ ನೆಕ್ಸ್ಟ್ ಮಾನ್ಸೂನ್ ಸೀಸನ್ ಸ್ಟಾರ್ಟ್ ಆಗೋ ಆಗುತ್ತೆ ಈ ಹೀಟ್ ವೇವ್ಸ್ ಇಂಡಿಯಾದಲ್ಲಿ ಇರ್ತವೆ ದ ನಾರ್ಮಲ್ ಡ್ಯೂರೇಷನ್ ಆಫ್ ಹೀಟ್ ವೇವ್ ಇಸ್ ಫೋರ್ ಟು ಫೈವ್ ಡೇಸ್ ಹೌವರ್ ಹೀಟ್ ವೇವ್ಸ್ ಆರ್ ರೇರ್ ಓವರ್ ದ ಪೆನಿನ್ಸುಲಾರ್ ಸೌತ್ ಆಫ್ ತರ್ಟೀನ್ ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್ ಡ್ಯೂ ಟು ಮೆರಿಟೈಮ್ ಕಂಡೀಷನ್ಸ್ ಪ್ರಿವೇಲಿಂಗ್ ದೇರ್ ಸೊ ಇದು ಹೀಟ್ ವೇವ್ಸ್ ಪೆನಿನ್ಸುಲಾರ್ ಸೌತ್ ರೀಜನ್ ಏನಿದೆ ಇಲ್ಲಿ ತುಂಬಾ ಕಡಿಮೆ ಇರುತ್ತೆ ಜಾಸ್ತಿ ಇರುವಂತದ್ದು ರಾಜಸ್ಥಾನ್ ಪಂಜಾಬ್ ಮತ್ತೆ ಹರಿಯಾಣದಲ್ಲಿ ಅಲ್ಲಿಂದ ಉತ್ತರ ಪ್ರದೇಶ ಮತ್ತೆ ಬಿಹಾರ್ಗೂ ಕೂಡ ಇವು ಮೂವ್ ಆಗ್ತವೆ ಜೊತೆಗೆ ಒಡಿಶಾ ಮತ್ತೆ ಎ ಪಿ ಅಂದ್ರೆ ಆಂಧ್ರ ಪ್ರದೇಶಲ್ಲೂ ಕೂಡ ಹೀಟ್ ವೇವ್ ಡೆವಲಪ್ ಆಗ್ತವೆ ಸೊ ನೆಕ್ಸ್ಟ್ ಬಂದು ಪ್ರೆಷರ್ ಇನ್ ಸಮ್ಮರ್ ಸೀಸನ್ ದ ಅಟ್ಮಾಸ್ಪಿರಿಕ್ ಪ್ರೆಜರ್ ಇಸ್ ಲೋ ಆಲ್ ಓವರ್ ಅ ಕಂಟ್ರಿ ಡ್ಯೂ ಟು ಹೈ ಟೆಂಪರೇಚರ್ ಸೊ ಹೈ ಟೆಂಪರೇಚರ್ ಇರೋ ಕಾರಣ ಪ್ರೆಷರ್ ಇಡೀ ಕಂಟ್ರಿನಲ್ಲಿ ತುಂಬಾ ಕಡಿಮೆ ಇರುತ್ತೆ ಸೊ ನೆಕ್ಸ್ಟ್ ಬರುವಂತದ್ದು ವಿಂಡ್ಸ್ ಇನ್ ಸಮ್ಮರ್ ಸೀಸನ್ ದೇರ್ ಇಸ್ ಎ ಮಾರ್ಕೆಟ್ ಚೇಂಜ್ ಇನ್ ಡೈರೆಕ್ಷನ್ ಅಂಡ್ ಸ್ಪೀಡ್ ಆಫ್ ವಿಂಡ್ಸ್ ಫ್ರಮ್ ವಿಂಟರ್ ಸೊ ವಿಂಟರ್ ಎಂಡ್ ಆಗ್ತಾ ಇದಂಗೆ ಡೈರೆಕ್ಷನ್ ಅಂಡ್ ಸ್ಪೀಡ್ ಆಫ್ ವಿಂಡ್ಸ್ ಚೇಂಜ್ ಆಗುತ್ತೆ ದ ವಿಂಡ್ಸ್ ಆರ್ ಬೈ ಅಂಡ್ ಲಾರ್ಜ್ ಲೈಟ್ ಅಂಡ್ ವೇರಿಯೇಬಲ್ ಇದರಲ್ಲಿ ಫಸ್ಟ್ ಬರುವಂತದ್ದು ಲೂ ವಿಂಡ್ಸ್ ಲೂ ವಿಂಡ್ಸ್ ಒರಿಜಿನೇಟ್ ಓವರ್ ಇರಾನಿಯನ್ ಬಲೋಚ್ ಅಂಡ್ ತಾರ್ ಡೆಸರ್ಟ್ ಸೊ ಇದು ಇರಾನಿಯನ್ ಬಲೋಚ್ ಮತ್ತೆ ತಾರ್ ಡೆಸರ್ಟ್ ಅಲ್ಲಿ ಒರಿಜಿನೇಟ್ ಆಗುತ್ತೆ ಇನ್ ಮೇ ಅಂಡ್ ಜೂನ್ ಸಿ ಮೇ ಮತ್ತೆ ಜೂನ್ ತಿಂಗಳಲ್ಲಿ ನಾರ್ತ್ ವೆಸ್ಟ್ ಇಂಡಿಯಾದಲ್ಲಿ ಹೈ ಟೆಂಪ್ರೇಚರ್ ಇರುತ್ತೆ ಈ ಹೈ ಟೆಂಪರೇಚರ್ ಲೀಡ್ಸ್ ಟು ಬಿಲ್ಡ್ ಸ್ಟೀಪ್ ಪ್ರೆಜರ್ ಗ್ರೇಡಿಯಂಟ್ ಅಂದ್ರೆ ಸ್ಟೀಪ್ ಪ್ರೆಜರ್ ಗ್ರೇಡಿಯಂಟ್ ಕ್ರಿಯೇಟ್ ಆಗುತ್ತೆ ಯಾವ್ದ್ರಿಂದ ಡ್ಯೂ ಟು ಹೈ ಟೆಂಪರೇಚರ್ ಇನ್ ನಾರ್ತ್ ವೆಸ್ಟ್ ಇಂಡಿಯಾ ಈ ಲೂ ವಿಂಡಿನ ಫೀಚರ್ ಏನಂತಂದ್ರೆ ಹಾಟ್ ಆಗಿರುತ್ತೆ ಡಸ್ಟ್ ಲ್ಯಾಡನ್ ಮತ್ತೆ ಸ್ಟ್ರಾಂಗ್ ವಿಂಡ್ ಇಟ್ ಟ್ರಾವೆಲ್ಸ್ ವಿತ್ ಅನ್ ಅವರೇಜ್ ಸ್ಪೀಡ್ ಆಫ್ ಥರ್ಟಿ ಟು ಫಾರ್ಟಿ ಕಿಲೋಮೀಟರ್ ಪರ್ ಹಾರ್ ಸೊ ಲೂ ನಾರ್ಮಲಿ ಸ್ಟಾರ್ಟ್ಸ್ ಬ್ಲೋಯಿಂಗ್ ಬೈ ನೈನ್ ಎ ಎಂ ಇನ್ಕ್ರೀಸ್ ಗ್ರಾಜುಯಲಿ ಅಂಡ್ ರೀಚಸ್ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಇಂದ ಆಫ್ಟರ್ನೂನ್

ಫಿನಾಮಿನಾ ಆರ್ ಲೋಕಲಿ ನೋನ್ ಆಸ್ ಆಂಡೀಸ್ ಆರ್ ಬ್ಲೈಂಡಿಂಗ್ ಸ್ಟಾಮ್ಸ್ ಅಂದ್ರೆ ಇದನ್ನ ನಾವು ಕುರುಡು ಮಾಡುವ ಮಾರುತ ಅಂದ್ರೆ ಕುರುಡು ಮಾಡುವ ಮಾರುತ ಮೀನ್ಸ್ ಬ್ಲೈಂಡಿಂಗ್ ಸ್ಟಾಮ್ಸ್ ಅಂತ ಕೂಡ ಕರಿತೇವೆ ದೇ ಮೂ ಲೈಕ್ ಎ ಸಾಲಿಡ್ ವಾಲ್ ಆಫ್ ಡಸ್ಟ್ ಅಂಡ್ ಸ್ಯಾಂಡ್ ಸೊ ಈ ಬಿರುಗಾಳಿ ಫುಲ್ ಡಸ್ಟ್ ಅಂಡ್ ಸ್ಯಾಂಡ್ ಇಂದ ಕೂಡಿರುತ್ತೆ ಇದನ್ನ ನಾವು ಬ್ಲೈಂಡಿಂಗ್ ಸ್ಟಾಮ್ಸ್ ಆರ್ ಕುರುಡು ಮಾಡುವ ಮಾರುತಗಳು ಅಂತ ಕೂಡ ಕರಿತೇವೆ ಯಾವುದನ್ನ ಹ್ಯಾಂಡೀಸ್ ಮಾರುತವನ್ನ ದ ವಿಂಡ್ ವೆರಾಸಿಟಿ ಆಫ್ಟರ್ ರೀಚಸ್ ಅರೌಂಡ್ इन राजस्थान पंजाब जम्मू रीजन डेली यूपी बिहार अंड मध्यप्रदेश दे आर्टार्ट लिवड विच फॉलो दी स्टॉम ब्रिंग डेमरेली टेमरली ಬಟ್ ಇದು ಶಾರ್ಟ್ ಲೀಡ್ ಅಂದರೆ ಬೇಗ ಇದಾಗುತ್ತೆ ಬಟ್ ಇದ್ರ ಸ್ಪೀಡ್ ಜಾಸ್ತಿ ಇದೆ ಜೊತೆಗೆ ಇದು ಕಂಪ್ಲೀಟ್ ಕವರ್ ಮಾಡಿಬಿಡುತ್ತೆ ನಿಮಗೆ ನಿಮ್ಗೆ ಏನು ಇರೋ ರೀತಿಯಲ್ಲಿ ಆ ಸಿಟೀಸ್ ಅವ್ರ ಆ ಸ್ಟೇಟ್ಸ್ ನಲ್ಲಿ ಕವರ್ ಮಾಡುತ್ತೆ ಆದ್ರಿಂದ ಇದನ್ನ ನಾವು ಕುರುಡು ಮಾಡುವ ಮಾರುತ ಅಂತ ಕೂಡ ಕರಿತೇವೆ ಉತ್ತರ ಪ್ರದೇಶದಲ್ಲಿ ಇದನ್ನ ಜಾಸ್ತಿ ನೋಡ್ತೇವೆ ನಾವು So, next, we are on the, the frontal thunderstorms in summer season. The strong convectional movements related to westerly jet stream lead to thunderstorms in eastern and northern eastern part of a country. They normally originate over Chota Nagpur plateau and are carried eastwards by westerly winds. The areas with highest incidence of thunderstorms are Assam, Arunachal Pradesh, Nagaland, Mizoram, Manipur, Tripura, Meghalaya, West Bengal, and adjoining areas of Odisha and ಜಾರ್ಖಂಡ್ ಅಂದ್ರೆ ಸಮ್ಮರ್ ಸೀಸನ್ ಅಲ್ಲಿ ಕೆಲವೊಂದು ಕಡೆ ಸ್ಮಾಲ್ ತಂಡರ್ ಸ್ಟಾಂಸ್ ಆಗುತ್ತೆ ಏನಕ್ಕೆ ಅಂದ್ರೆ ಎಲ್ಲಿ ಒರಿಜಿನೇಟ್ ಆಗುತ್ತೆ ಅಂತಂದ್ರೆ ಚೋಟ ನಾಗ್ಪುರ್ ಪ್ಲಾಟ್ ಒರಿಜಿನೇಟ್ ಆಗ್ತವೆ ಚೋಟ ನಾಗ್ಪುರ್ ಪ್ಲಾಟ್ ಆದಮೇಲೆ ಒರಿಜಿನೇಟ್ ಆದ್ಮೇಲೆ ವೆಸ್ಟರ್ಲಿ ವಿಂಡ್ಸ್ ಅವನ್ನ ಕ್ಯಾರಿ ಮಾಡ್ತವೆ ಕ್ಯಾರಿ ಮಾಡಿ ಇಲ್ಲಿ ಮೆನ್ಷನ್ ಆಗಿರ್ತಕ್ಕಂಥ ಪ್ರದೇಶಗಳೇನಿದೆ ಅಸ್ಸಾಂ ಅರುಣಾಚಲ್ ಪ್ರದೇಶ್ ನಾಗಾಲ್ಯಾಂಡ್ ಮಿಜೋರಾಂ ಮಣಿಪುರ ತ್ರಿಪುರ ಮೇಘಾಲಯ ವೆಸ್ಟ್ ಬೆಂಗಾಲ್ ಮತ್ತೆ ಒಡಿಶಾ ಜಾರ್ಖಂಡ್ ನಲ್ಲಿ ತಂಡರ್ ಸ್ಟಾಂ ಅನ್ನ ಕ್ರಿಯೇಟ್ ಮಾಡ್ತವೆ ಸೊ ಏನ್ ಹೇಗೆ ಕ್ರಿಯೇಟ್ ಆಗ್ತವೆ ಇದು ಅಂತಂದ್ರೆ ಸ್ಟ್ರಾಂಗ್ ಕನ್ವೆಕ್ಷನಲ್ ಮೂವ್ಮೆಂಟ್ಸ್ ರಿಲೇಟೆಡ್ ಟು ವೆಸ್ಟರ್ಲಿ ಜೆಟ್ ಸ್ಟ್ರೀಮ್ ಲೀಡ್ ಟು ಥಂಡರ್ ಸ್ಟಾಂಸ್ ಇನ್ ಈಸ್ಟರ್ನ್ ಅಂಡ್ ನಾರ್ತ್ ಈಸ್ಟರ್ನ್ ಪಾರ್ಟ್ ಆಫ್ ಅ ಕಂಟ್ರಿ ನೆಕ್ಸ್ಟ್ ಬರುವಂತದ್ದು ನಾರ್ ವೆಸ್ಟರ್ಸ್ ಅಂಡ್ ತಂಡರ್ ಸ್ಟಾಂಸ್ ಇನ್ ಸಮ್ಮರ್ ಸೀಸನ್ ಮೊದಲಿಗೆ ನಾರ್ ವೆಸ್ಟರ್ಸ್ ಅಂದ್ರೆ ಏನು ಅದ್ರ ಬಗ್ಗೆ ತಿಳ್ಕೊಂಬಿಡಿ ನಾರ್ತ್ ಇಂಡಿಯಾದಲ್ಲಿ ಅಂದ್ರೆ ಉತ್ತರ ಭಾರತದ ತಂಪಾದ ಪ್ರದೇಶಗಳಲ್ಲಿ ಮಾನ್ಸೂನ್ ಮಾರುತಗಳಿಗೂ ಮೊದಲು ಭಾರಿ ಗುಡುಗು ಮಿಂಚಿನಿಂದ ಕೂಡಿದ ಮಳೆಯ ಜೊತೆ ಆಳಿಕಲ್ಲು ಮಳೆಗಳು ಸುರಿಯುತ್ತದೆ ಇವುಗಳಿಗೆ ನಾವು ನಾರ್ವೆಸ್ಟರ್ಸ್ ಅಂತ ಕರಿತೇವೆ ಸೊ ರಿಪೀಟ್ ಉತ್ತರ ಭಾರತದ ತಂಪಾದ ಪ್ರದೇಶಗಳಲ್ಲಿ ಮಾನ್ಸೂನ್ ಮಾರುತಗಳಿಗೂ ಮೊದಲು ಅಂದ್ರೆ ಸಮ್ಮರ್ ಸೀಸನ್ ಎಂಡ್ ಆಗೋ ಟೈಮ್ ನಲ್ಲಿ ಗುಡುಗು ಮಿಂಚಿನಿಂದ ಕೂಡಿದ ಆಳಿಕಲ್ಲು ಮಳೆ ಬರುತ್ತೆ ಸೊ ಈ ಮಳೆಯನ್ನು ನಾವು ನಾರ್ವೆಸ್ಟರ್ಸ್ ಅಂತ ಕರಿತೇವೆ ನಾರ್ವೆಸ್ಟರ್ಸ್ ಬೇಸಿಗೆಯ ಬೇಸಿಗೆ ಅವಧಿಯಲ್ಲಿ ಪಶ್ಚಿಮ ಬಂಗಾಳ ಬಿಹಾರ ಒರಿಸ್ಸಾ ಮತ್ತು ಅಸ್ಸಾಂನಲ್ಲಿ Now, note the northwestern in West Bengal and adjoining areas of Jharkhand, Odisha, and Assam. The direction of squalls is mainly from the northwest and they are called as nor'westers. They are often very violent with the squall speeds of 60 to 80 km per hour. Hailstones sometimes accompany showers and occasionally attain the size of golf ball. They cause heavy damage to the standing crops, trees, building livestock, and even lead to loss of human lives. ಅಂದ್ರೆ ಹಾಳಿಕಲ್ ಮಳೆ ಆಗೋದ್ರಿಂದ ಇದು ಕ್ರಾಪ್ಸ್ ಟ್ರೀಸ್ ಮತ್ತೆ ಬಿಲ್ಡಿಂಗ್ಸ್ ಲೈಫ್ ಸ್ಟಾಕ್ ಮತ್ತೆ ಲಾಸ್ ಆಫ್ ಹ್ಯೂಮನ್ ಲೈಫ್ಸ್ ಕೂಡ ಕಾರಣ ಆಗುತ್ತೆ ಅವೆವರ್ ದೇ ಆರ್ ಸಮಟೈಮ್ ಯೂಸ್ಫುಲ್ ಫಾರ್ ಟೀ ಜೂಟ್ ಅಂಡ್ ರೈಸ್ ಕಲ್ಟಿವೇಶನ್ ಇನ್ ಅಸ್ಸಾಂ ದೀಸ್ಟಾಮ್ಸ್ ಆರ್ ನೋನ್ ಆಸ್ ಬಾರಾಡೋಲಿ ಚೀರಾ ದ ಪೀರಿಯಡ್ ಆಫ್ ಮ್ಯಾಕ್ಸಿಮಮ್ ಅಕರನ್ಸ್ ಆಫ್ ದೀಸ್ಟಾಮ್ಸ್ ಇನ್ ದ ಮಂತ್ ಆಫ್ ವೈಶಾಖ್ ಅಂದ್ರೆ ಮಿಡ್ ಮಾರ್ಚ್ ಟು ಮಿಡ್ ಏಪ್ರಿಲ್ ಅಂಡ್ ಹೆನ್ಸ್

ಕೇರಳದಲ್ಲಿ ಇದನ್ನ ಮ್ಯಾಂಗೋ ಶವರ್ಸ್ ಅಂತ ಕರಿತೇವೆ ಅಂತಂದ್ರೆ ಮಾವಿನ ಹುಯ್ಲು ಅಂತ ಕರಿತೇವೆ ಅಡ್ಜಾಯ್ನಿಂಗ್ ಪಾರ್ಟ್ಸ್ ಆಫ್ ಕರ್ನಾಟಕದಲ್ಲಿ ಇದನ್ನ ಬ್ಲಾಶಮ್ ಶವರ್ಸ್ ಅಂತ ಕರಿತೇವೆ ಅಂದರೆ ಕಾಫಿ ತಂತೂರು ಅಂತ ಕರಿತೀವಿ ಅಂಡ್ ತಮಿಳುನಾಡು ಪರ್ಟಿಕ್ಯುಲರ್ಲಿ ಡ್ಯೂರಿಂಗ್ ಈವ್ನಿಂಗ್ ಅಂಡ್ ನೈಟ್ ಈವ್ನಿಂಗ್ ಅಂಡ್ ನೈಟ್ ಅಲ್ಲಿ ಮಳೆ ಆಗುತ್ತೆ ಸೊ ಅದರಿಂದ ಇದನ್ನ ಡಿಫ್ರೆಂಟ್ ನೇಮ್ಸಲ್ಲಿ ಏನೇನು ಕರಿತೇವೆ ಇನ್ನೊಂದ್ಸರಿ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಏಪ್ರಿಲ್ ಮತ್ತೆ ಮೇ ತಿಂಗಳಲ್ಲಿ ಪ್ರಚಲನ ಪ್ರವಾಹದಿಂದ ಈ ಮಳೆ ಉಂಟಾಗುತ್ತೆ ಪಶ್ಚಿಮ ಬಂಗಾಳದಲ್ಲಿ ಇದನ್ನ ಬೈಸಾಕಿ ಅಂತ ಕರಿತೇವೆ ದಕ್ಷಿಣ ಭಾರತ ಆರ್ ಕರ್ನಾಟಕದಲ್ಲಿ ಕಾಫಿ ತುಂತುರು ಅಂದ್ರೆ ಬ್ಲಾಸಮ್ ಶವರ್ಸ್ ಅಂತ ಕರಿತೇವೆ ಕೇರಳದಲ್ಲಿ ಮ್ಯಾಂಗೋ ಶವರ್ಸ್ ಅಂತ ಕರಿತೇವೆ ಅಂದ್ರೆ ಮಾವಿನ ಹುಯಿಲು ಅಂತ ಕರಿತೇವೆ ಸೊ ನೆಕ್ಸ್ಟ್ ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್ ಇನ್ ಸಮ್ಮರ್ ಸೀಸನ್ ದೇರ್ ಫ್ರೀಕ್ವೆನ್ಸಿ ಇಂಟೆನ್ಸಿಟಿ ಗ್ರಾಜಿ ಡಿಕ್ರೀಸ್ ವಿತ್ ಅಡ್ವಾನ್ಸ್ ಅಡ್ವಾನ್ಸ್ಮೆಂಟ್ ಆಫ್ ಸಮ್ಮರ್ ಅಪ್ರಾಕ್ಸಿಮೇಟ್ ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್ ವಿಸಿಟ್ ನಾರ್ತ್ ವೆಸ್ಟ್ ಇಂಡಿಯಾ ಇನ್ ಮಾರ್ಚ್ ಏಪ್ರಿಲ್ ಅಂಡ್ ಮೇ ರೆಸ್ಪೆಕ್ಟಿವ್ಲಿ

ಸೊ ನೆಕ್ಸ್ಟ್ ಒನ್ ಬಂದು ಟ್ರಾಪಿಕಲ್ ಸೈಕ್ಲೋನ್ಸ್ ಇನ್ ಸಮ್ಮರ್ ಸೀಸನ್ ಅಂದ್ರೆ ಟ್ರಾಪಿಕಲ್ ಸೈಕ್ಲೋನ್ಸ್ ಹೇಗೆ ಪಫಾರ್ಮ್ ಮಾಡ್ತವೆ ಸಮ್ಮರ್ ಸೀಸನ್ ಅಲ್ಲಿ ಅಂತ ನೋಡೋಣ ಈಗ ಟ್ರಾಪಿಕಲ್ ಸೈಕ್ಲೋನ್ಸ್ ಒರಿಜಿನೇಟ್ ಇನ್ ದ ದೇ ಆಫ್ ಬೆಂಗಾಲ್ ಅಂಡ್ ಅರೇಬಿಯನ್ ಸಿ ಎ ಫ್ಯೂ ಸೈಕ್ಲೋನ್ಸ್ ಆರ್ ಫಾರ್ಮ್ಡ್ ಇನ್ ದ ದೇ ಆಫ್ ಬೆಂಗಾಲ್ ಇನ್ ದ ಮಂತ್ ಆಫ್ ಮಾರ್ಚ್ ಬಟ್ ದೇ ಡು ನಾಟ್ ಅಫೆಕ್ಟ್ ದ ಮೈನ್ ಲ್ಯಾಂಡ್ ಆಫ್ ಇಂಡಿಯಾ ಸೊ ಇಂಡಿಯಾದ ಮೈನ್ ಲ್ಯಾಂಡ್ ಏನಿದೆ ಡೆಕ್ಕನ್ ಪ್ಲಾಟ್ ಸೆಂಟ್ರಲ್ ಹೈಲ್ಯಾಂಡ್ ಇಲ್ಲಿ ಇದಕ್ಕೆ ಇದರಿಂದ ಏನು ಎಫೆಕ್ಟ್ ಆಗೋದಿಲ್ಲ ದೇರ್ ಫ್ರೀಕ್ವೆನ್ಸಿ ರೈಸಸ್ ಸ್ಟೀಪ್ಲಿ ಇನ್ ಏಪ್ರಿಲ್ ಅಂಡ್ ದ ನಂಬರ್ ಆಫ್ ಸೈಕ್ಲೋನ್ಸ್ ಒರಿಜಿನೇಟಿಂಗ್ ಇನ್ ಮೇ

ಸೊ ಮೇ ತಿಂಗಳಲ್ಲಿ ಅತಿ ಹೆಚ್ಚು ಸ್ಟಾಂಪ್ಸ್ ಆರ್ ಸೈಕ್ಲೋನ್ಸ್ ಒರಿಜಿನೇಟ್ ಆಗುತ್ತೆ ಮೋಸ್ಟ್ ಆಫ್ ದ ಸ್ಟಾಂಪ್ಸ್ ಆಫ್ ದಿಸ್ ಸೀಸನ್ ಇನಿಷಿಯಲಿ ಮೂವ್ ವೆಸ್ಟ್ ಆರ್ ನಾರ್ತ್ ವೆಸ್ಟ್ ಬಟ್ ಲೇಟರ್ ದರ್ವ್ ನಾರ್ತ್ ಈಸ್ಟ್ ಅಂಡ್ ಸ್ಟ್ರೈಕ್ ಬಾಂಗ್ಲಾದೇಶ್ ಅಂಡ್ ಅರಾಕನ್ ಕೋಸ್ಟ್ ಆಫ್ ಮ್ಯಾನ್ಮಾರ್ ಸೊ ಇದು ವೆಸ್ಟ್ ಆರ್ ನಾರ್ತ್ ವೆಸ್ಟ್ ಡೈರೆಕ್ಷನ್ ಹೋಗ್ತಾ ಇರುತ್ತೆ ಬಟ್ ಅದು ರೀಕರ್ವ್ ಆಗಿ ಬಾಂಗ್ಲಾದೇಶ್ ಮತ್ತೆ ಅರಕನ್ ಕೋಸ್ಟ್ ಆಫ್ ಮ್ಯಾನ್ಮಾರ್ ನ ಸ್ಟ್ರೈಕ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ವೆರಿ ಫ್ಯೂ ಹಿಟ್ ಇಂಡಿಯನ್ ಕೋಸ್ಟ್ ವೈಲ್ ಸನ್ ಡಿಸಿಪೇಟ್ ಓವರ್ ಸಿ ಇಟ್ ಸೆಲ್ಫ್ ದೋಲ್ ಆಫ್ ದ ಈಸ್ಟ್ ಕೋಸ್ಟ್ ಆಫ್ ಇಂಡಿಯಾ

ಇನ್ ದ ನಾರ್ತ್ ಈಸ್ಟರ್ನ್ ಪಾರ್ಟ್ಸ್ ಆಫ್ ಅ ಕಂಟ್ರಿ ಡಸ್ಟ್ ಸ್ಟಾಂಪ್ಸ್ ಬ್ರಿಂಗ್ ಲಿಟಲ್ ರೈನ್ಫಾಲ್ ಅಂದ್ರೆ ನಾರ್ತ್ ಈಸ್ಟರ್ನ್ ಪಾರ್ಟ್ ಅಲ್ಲಿ ಡಸ್ಟ್ ಸ್ಟಾಂಪ್ಸ್ ಏನೇನು ಹೇಳಿದೆ ನಾನು ಅವಾಗ ನಿಮಗೆ ಲೂ ವಿಂಡ್ಸ್ ಅಂತ ಹೇಳಿದೆ ಆಂಡೀಸ್ ಅಂತ ಹೇಳಿದೆ ಈ ತರದವು ಕೆಲವೊಂದು ರೈನ್ಫಾಲ್ ಅನ್ನ ತರುತ್ತೆ ಪ್ರೆಸಿಪ್ಟೇಷನ್ ಇನ್ ಕಾಶ್ಮೀರ್ ಇಸ್ ಮೈನ್ಲಿ ಇನ್ ದ ಫಾರ್ಮ್ ಆಫ್ ಸ್ನೋ ಕಾಸ್ಡ್ ಬೈ ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್ ಸೊ ಕಾಶ್ಮೀರ ನಲ್ಲಿ ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್ ಇಂದ ಮಳೆ ಆಗುತ್ತೆ ನಾರ್ವೆಸ್ಟರ್ಸ್ ಬ್ರಿಂಗ್ ಸಮ್ ರೈನ್ಫಾಲ್ ಇನ್ ಅಸ್ಸಾಂ ವೆಸ್ಟ್ ಬೆಂಗಾಲ್ ಅಂಡ್ ಒಡಿಶಾ ಸೊ ನಾರ್ವೆಸ್ಟರ್ಸ್ ಇಂದ ಅಸ್ಸಾಂ ವೆಸ್ಟ್ ಬೆಂಗಾಲ್ ಮತ್ತೆ ಒಡಿಶಾದಲ್ಲಿ ಮಳೆಯನ್ನು ತರುತ್ತೆ ಇಲ್ಲಿ ರೈನ್ಫಾಲ್ ಇಂಟೆನ್ಸಿಟಿ ಜಾಸ್ತಿ ಇರುತ್ತೆ

ಸೊ ಇದನ್ನ ನಾವು ಆಗ್ಲೇ ಹೇಳ್ದಂಗೆ ಕೇರಳದಲ್ಲಿ ಮ್ಯಾಂಗೋ ಶವರ್ಸ್ ಅಂತ ಕೂಡ ಕರೀತೇವೆ ಕೇರಳ ತಮಿಳುನಾಡು ಆಂಧ್ರ ಪ್ರದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಇದು ಕಾಫಿ ಪ್ಲಾಂಟೇಶನ್ ಗೆ ಹೆಲ್ಪ್ ಆಗುತ್ತೆ ಈ ತಂಡ ಸ್ಟಾಂಪ್ಸ್ ಇಂದ ಬರ್ತಕ್ಕಂಥ ಚೆರ್ರಿ ಬ್ಲಾಸಮ್ಸ್ ಅಂತ ಕೂಡ ಕರೀತೇವೆ ಸೊ ಇದಿಷ್ಟು ವಿಂಟರ್ ಮತ್ತೆ ಸಮ್ಮರ್ ಸೀಸನ್ ಬಗೆಗಿನ ಇನ್ಫಾರ್ಮೇಶನ್ ಯೂಶಲ್ ಆಗಿ ಎಫ್ ಡಿ ಎಕ್ಸಾಮ್ ಪಿ ಎಸ್ ಎಕ್ಸಾಮ್ ಗೆ ಇಷ್ಟು ಡಿಟೇಲ್ಡ್ ಕಂಟೆಂಟ್ ರಿಕ್ವೈರ್ಮೆಂಟ್ ಇಲ್ಲ ಬಟ್ ಕೆಲವೊಂದು ಸರಿ ಪೇಪರ್ ಡಿಫಿಕಲ್ಟ್ ಇದ್ದಾಗ ಕೇಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಪ್ರತಿಯೊಂದು ಪಾಯಿಂಟ್ ಇಲ್ಲಿ ಇನ್ಕ್ಲೂಡ್ ಮಾಡಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೇವೆ ಎವ್ರಿ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಇನ್ ಪಾಯಿಂಟ್ ಆಫ್ ಎಕ್ಸಾಮ್ ಪಾಯಿಂಟ್ ತಗೊಂಡ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಗೆ ಆದ್ರಿಂದ ಯಾವ ಪಾಯಿಂಟ್ ಆದ್ರೂ ಸರಿ ನೀವು ಪ್ರಾಕ್ಟೀಸ್ ಮಾಡಿ ಡೌಟ್ಸ್ ಬಂತಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕೇಳಿ ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗ್ದಿದೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ಸೌತ್ ವೆಸ್ಟ್ ಮಾನ್ಸೂನ್ ಮತ್ತೆ ರಿಟ್ರೀಟಿಂಗ್ ಮಾನ್ಸೂನ್ ಮತ್ತೆ ಕ್ಲಾಸಿಫಿಕೇಶನ್ ಆಫ್ ಇಂಡಿಯನ್ ಮಾನ್ಸೂನ್ ಇಂಡಿಯನ್ ಕ್ಲೈಮೇಟ್ ನ ಕ್ಲಾಸಿಫಿಕೇಶನ್ ತಿಳ್ಕೊಳ್ಳೋಣ ಥ್ಯಾಂಕ್ ಯು